ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ಘಟಕ, ಬ್ರಹ್ಮಾವರ ತಾಲೂಕು ಘಟಕ. ಇಂದು ಶ್ರೀ ಎಸ್ ಆನಂದ ಪೂಜಾರಿಯವರನ್ನು ಸನ್ಮಾನಿಸಿಕ್ಕಿದ್ದಾರೆ. ಇವರು 22 ವರ್ಷ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕಡಲ ತೀರದ ಭಾರ್ಗವ ಡಾಕ್ಟರ್ ಕೋಟಾ ಶಿವರಾಮ ಕಾರಂತರ ಜೊತೆಗೆ ಕೆಲಸ ಮಾಡಿದ್ದಾರೆ. ನಾನು ಶಿವರಾಮ ಕಾರಂತರೊಟ್ಟಿಗೆ 22 ವರ್ಷ ಕೆಲಸ ಮಾಡಿದ್ದೇನೆ. ಅವರ ಹರ್ಷ ಪ್ರಕಟನಾಲಯದಲ್ಲಿ ಪ್ರಾಥಮವಾಗಿ ನಾನು ಪ್ರೆಸ್ಸಿನ ಕೆಲಸ ಕಲೀಲಿಕ್ಕೆ ಅಂತೇಳಿ ಅಲ್ಲಿ ಹೋದ್ದು. ಆಮೇಲೆ ಅಲ್ಲಿ ನನ್ನನ್ನು ಡ್ರೈವರಾಗಿ ಒಂದು ಪ್ರಮೋಷನ್ ಕೊಟ್ಟಿದ್ದೇನೆ ಅಂತ ಹೇಳಿದರು. ಆಮೇಲೆ ನಾನು ಡ್ರೈವರ್ ಅಂತ ಗುರುತಿಸಿಕೊಂಡೆ ಹೊರಗಾಗಲ್ಲಿ. ಅಲ್ಲಿಂದ ಬಿಟ್ಟು ನಾವಿಲ್ಲಿ ಸಾಲಿಗ್ರಾಮಕ್ಕೆ ಬರುವಾಗ ನಮ್ಮ ಪ್ರೆಸ್ಸಿನವರನ್ನೆಲ್ಲ ಬಿಟ್ಟಿದ್ದಾರೆ, ನನ್ನೊಬ್ಬನನ್ನು ಮಾತ್ರ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಹಾಗೆ ಇಲ್ಲಿ ಈಗ ನಾನು ಸಾಲಿಗ್ರಾಮದಲ್ಲಿ ವಾಸವಾಗಿದ್ದೇನೆ. ಸಾಲಿಗ್ರಾಮದ ನಿವಾಸಿಯಾಗಿದ್ದೀರಿ. ಶಿವರಾಮ ಕಾರಂತರ ಜೊತೆಗೆ 22 ವರ್ಷ ಕೆಲಸ ಮಾಡಿದಿರಿ. ಶಿವರಾಮ ಕಾರಂತರ ಬಗ್ಗೆ ನಿಮಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನನಗೆ ಶಿವರಾಮ ಕಾರಂತರ ಬಗ್ಗೆ ತುಂಬ ಗೌರವ ಇದೆ. ಅವರು ನಮಗೆ, ಅವರಿಂದ ನಾನು ಜೀವನದಲ್ಲಿ ಕೆಲವುದನ್ನು ಕಲ್ತುಕೊಂಡಿದ್ದೇನೆ, ಅದನ್ನು ನಾನು ಅನುಷ್ಠಾನಗೊಳಿಸಿಕೊಂಡಿದ್ದೇನೆ. ಒಂದು ಶಿಸ್ತು ನಿಯಮ ಅವರಿಂದ ಕಲಿತು ಇವತ್ತಿಗೂ ಅದು ಜೀವನದಲ್ಲಿ ನಾನು ಅಳವಡಿಸಿಕೊಂಡಿದ್ದೇನೆ. ಹಿರಿಯರಿಗೆ ಸಾಹಿತ್ಯದ ನಡಿಗೆ 103ನೇ ಹಿರಿಯರಿಗೆ ಸಾಹಿತ್ಯ ನಡಿಗೆ ಕಾರ್ಯಕ್ರಮವನ್ನು ಇವತ್ತು ಒಂದು ವಿಶಿಷ್ಟ ವಿಭಿನ್ನ ವ್ಯಕ್ತಿಗಳಾದಂಥ ಶ್ರೀಯುತ ಆನಂದ್ ಪೂಜಾರಿಯವರ ಮನೆಯಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಶ್ರೀ ಆನಂದ್ ಪೂಜಾರಿಯವರು ಭಾಳ ವಿಶಿಷ್ಟ ವಿಶೇಷ ಏನಂದರೆ, ಕಡಲ ತೀರ್ಗದ ಭಾರ್ಗವ ಕೋಟಾ ಶಿವರಾಮ ಕಾರಂತರ ಜೊತೆಯಲ್ಲಿ ಸುಮಾರು 33 ದಶಕಗಳ ಕಾಲ ಅವರೊಟ್ಟಿಗೆ ಕೆಲಸ ಮಾಡಿದವರು. ಚಾಲಕರಾಗಿ ಅವರ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಮತ್ತು ಅವರ ಜೀವನಾನುಭವಗಳಲ್ಲಿ ಅವರು ಸಾಕ್ಷಿಭೂತರಾಗಿರುವವರು. ಅವರನ್ನು ಇವತ್ತನ್ನು ಗೌರವಿಸುವುದು ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಆದ್ಯ ಕರ್ತವ್ಯ ಅಂತ ಭಾವಿಸಿ ಅಧ್ಯಕ್ಷರಾದಂಥ ನೀಲಾವರ ಸುರೇಂದ್ರಡಿಗರು ಇವತ್ತು ನಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ವಿಶೇಷವಾಗಿ ನಮ್ಮೊಟ್ಟಿಗಿರುವವರು ಸೂರಾಲು ನಾರಾಯಣಮಡಿಯವರು, ಬ್ರಹ್ಮಾವರ ತಾಲೂಕಿನ ಅಧ್ಯಕ್ಷರು. ಅವರು 1 ವರ್ಷದಿಂದ ಹೇಳ್ತಾ ಇದ್ದಾರೆ, ಆನಂದ್ ಪೂಜಾರಿಯವರ ಮನೆಯಲ್ಲಿ ಅವರನ್ನು ಗೌರವಿಸಬೇಕು, ಅವರ ಮಗನ DSP ಆಗಿದ್ದಾರೆ ಲೋಕಾಯುಕ್ತದಲ್ಲಿ, ಅವರನ್ನು ಸಹ ಸೇರಿಸಿ ಗೌರವಿಸಬೇಕು ಅಂತ ಭಾಳ ಕಾಳಜಿಯಿಂದ ನಮ್ಮನ್ನೆಲ್ಲ ಇವತ್ತು ಕರ್ಕೊಂಡು ಬಂದಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಉಡುಪಿ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಿಗೂ, ಅಭಿಮಾನಿಗಳಿಗೂ, ಹಿರಿಯರಿಗೂ ವಿಶೇಷವಾದ ಸ್ವಾಗತವನ್ನು ಅವ್ರ ಮನೆಯಲ್ಲಿ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ನಿಮಗೆಲ್ಲರೂ ಹೃತ್ಪೂರ್ವಕ ಸ್ವಾಗತ. DYSP ಆಗಿ ಕಾರ್ಕಳದ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿತು DYSP ಆದದ್ದು. ಹಾಗೂ ಅಷ್ಟು ಮಾತ್ರವಲ್ಲ, ಬರೀ ಕೈಯಲ್ಲಿ ಪೆನ್ನು ಮತ್ತು ಲಾಟಿ ಹಿಡಿಯುವುದಲ್ಲ, ಅವರು ಶ್ರೀಧರ ಅವರೇ ಮಕ್ಕಳ ಮೇಳದಲ್ಲಿ ಅವರು ಬಿಲ್ಲು ಬಾಣ ಹಿಡಿದು ಕಲೆಯ ಮೇಲೆ ಆಸಕ್ತಿ ಇದ್ದವರು. ಅಂಥ ಒಂದು ಅವರನ್ನು ಸೇರಿ ನಾವು ಹಿರಿಯರಡೆಗೆ ಸಾಹಿತ್ಯದ ನಡೆಗೆ ಇದ್ದ ಹಾಗೆ ಬ್ರಹ್ಮಾವರದಿಂದ ಸಾಧಕರಡೆಗೆ ಸಾಹಿತ್ಯ, ಈಗ ಸಣ್ಣ ಪ್ರಾಯದವರನ್ನು ಮಾಡೋದು, ಎರಡು ಒಟ್ಟಿಗೆ ಮಾಡುವ ಅಂತ ಹೇಳಿದೆ. ಇವರೇ ಹೇಳಿದರು ನನ್ನ ಮಗನಕ್ಕಾದ್ರೆ ಆಗಲಿಕ್ಕಿಲ್ಲ ಅಂತ. ಆದರೆ 1 ವರ್ಷ ಆಯಿತು. ಆದರೆ ಆ ದೃಷ್ಟಿಯಿಂದ ಇವರು ಈಗ ಆ ಸನ್ಮಾನಕ್ಕೆ ಹೆಚ್ಚು ಅರ್ಹರಾಗಿದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ ವರ್ಷಕ್ಕಿಂತ ಈ ವರ್ಷ ಅವರಿಗೆ 1 ವರ್ಷ ಹೆಚ್ಚಾಗಿದೆ. ಚಾಲಕರಾದ ಆನಂದ್ರ ಎಕ್ಸಲೇಟರ್ನ ಸ್ವಲ್ಪ ಒತ್ತಿದ್ದಾರೆ, 1 ವರ್ಷ ಮುಂದೆ ಬಂದಿದೆ. ಇವತ್ತು ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಶಿವರಾಮ ಕಾರಂತರ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಕಾರಂತರ ಕಾರ ಚಾಲಕರಾಗಿ ಲಘುದಾಟಿಯಲ್ಲಿ ಹೇಗೂ ವರ್ಣನೆ ಮಾಡಬಹುದು, ನಿಕಟವರ್ತಿಗಳು ಅಂತ. ಯಾಕಂದರೆ ಕಾರಂತ ಇವರು ಮುಂದೆ ಹಿಂದೆ, ನಾನು MGM ಕಾಲೇಜ್ 70ರ ದಶಕದಲ್ಲಿ ವಿದ್ಯಾರ್ಥಿ ಆಗಿದ್ದಾಗ ಆನಂದ್ರ ಮುಖ ಪರಿಚಯ ಉಂಟಂತ ಸುಳ್ಳು ಹೇಳುವುದಿಲ್ಲ, ಆದರೆ ಎದುರು ಇವರು ಇರ್ತಿದ್ರು. ಹಿಂದೆ ಶಿವರಾಮ ಕಾರಂತರ ಅವರ ನಿಮ್ಮ ಭಂಗಿ ನಿಮಗೆ ನೆನಪಿರಬಹುದು. ಯಕ್ಷಗಾನ ಕೇಂದ್ರಕ್ಕೆ ಹರಿದಾಸ್ ಭಟ್ರಲ್ಲಿ ಯಾವಾಗಲೂ ಇವರು ಬರ್ತಾಯಿದ್ರು. ಮತ್ತು ಕಾರಂತರು ಇವ್ರು ಹೇಳ ಕಾರಂತರು ಇವ್ರ ಮುಂದೆ ಕಾರಂತರ ಹಿಂದೆ ಅಂತಲೂ ವರ್ಣನೆ ಮಾಡಬಹುದು. ಯಾಕಂದರೆ ಎಲ್ಲಿ ಹೋದರೂ ಕಾರಂತರನ್ನವರು ಕರ್ಕೊಂಡು ಹೋದವರು. ಕಾರಂತರ ಕುಟುಂಬದ ಅನೇಕ ವಿಷಯಗಳು ಅವರಿಗೆಲ್ಲ ಗೊತ್ತಿದೆ. ನಾನು ಇಲ್ಲಿ ಒಂದೂವರೆ ಗಂಟೆ ಅವರಿಗೆ, ಅವರ ಶ್ರೀಮತಿಯವರಿಗೆ, ಅವರ ಮಕ್ಕಳ ಪರಿಚಯವಾಗಲಿ, ಕಾರಂತರಿಗೆ ಸಂಬಂಧಪಟ್ಟ ಅನೇಕ ವಿವರಗಳು ಎಲ್ಲ ಇದೆ. ಕಾರಂತರ ಪ್ರಭಾವ ಅವರ ಮೇಲೆ ಇದೆ. ಒಂದೇ ಒಂದು ಸರ್ಟಿಫಿಕೇಟ್ ಸಾಕು. ಶಿವರಾಮ ಕಾರಂತರ ಪುತ್ತೂರಿನಿಂದ ಬರುವಾಗ ಕರ್ಕೊಂಡು ಬಂದದ್ದು ಇವರೊಬ್ಬರನ್ನು ಮಾತ್ರ ಅಂಥೇಳಿ. ಧಾನ್ಯಂ ಧನಂ ಪಶುಂ ಬಹುಪುತ್ರ ಲಾಭಂ ಶತ ಸಂವತ್ಸರಂ ದೀರ್ಘಮಾಯುಃ.
ಸರ್ ಒಂಚೂರು ಓದಿಬೇಕು, ನೀವು ಓದಿ ಹಲೋ ಮತ್ತೊಂದು ಫೋನು ಚೂರು ನಿಲ್ಸಿ ಅಭಿನಂದನೆಯ ಆಲೇಖ. ಶ್ರೀ ಆನಂದ ಪೂಜಾರಿ, ಸಮಾಜ ಸೇವೆ. ಸಾಧಕರಲ್ಲಿ ಸಾಧಕರಾಗಿ ಕನ್ನಡ ನಾಡು ನುಡಿಗೆ ವಿಶಿಷ್ಟ ಕಾಣಿಕೆ ನೀಡಿದವರಾಗಿ, ಕಿರಿಯರಿಗೆ ದಾರಿದೀಪವಾಗಿ, ಸಾಂಸ್ಕೃತಿಕ ಸಾಹಿತ್ಯಿಕ ರಾಯಭಾರಿಗಳಾಗಿ ಈ ಮಣ್ಣಿನ ಸೊಗಡನ್ನು ಪಸರಿಸಿದ 1962 1985 ಶ್ರೀ ಶಿವರಾಮ್ ಕಾರಂತರೊಡನೆ ಕಾರ್ಯನಿರ್ವಹಿಸಿ ಅವರ ಮೆಚ್ಚುಗೆಗೆ ಪಾತ್ರರಾದವರು. ಕಾರಂತರ ವಿಜ್ಞಾನ ಸಾಧನ ಮೊದಲಾದ ಕೃತಿಗಳ ಪ್ರಕಟಣೆಯ ಕಾರ್ಯಕ್ಕೆ ಸಂಬಂಧಿಸಿದ ಅಚ್ಚಿನ ಮೊಳೆಗಳನ್ನು ಜೋಡಿಸುವ ಬೈಂಡಿಂಗ್ ಮಾಡುವ ಜವಾಬ್ದಾರಿಯನ್ನು ವಹಿಸಿಕೊಂಡವರು. ಸುದೀರ್ಘ ಕಾಲ ಅವರ ಹಲವು ಸಾಧನೆಗಳಿಗೆ ಸಾಕ್ಷಿಯಾದವರು. ಕಾರಂತರ ಕಾರು ಚಾಲಕರಾಗಿಯೂ ಅವರ ಹಾಗೂ ಜನರ ಪ್ರೀತಿಗೆ ಪಾತ್ರರಾದ ನಿಮ್ಮ ಅನನ್ಯ ಸೇವೆಗಾಗಿ ಹಿರಿಯರಡಿಗೆ ನಮ್ಮ ನಡಿಗೆ ಕಾರ್ಯಕ್ರಮದ ನೆರಳಲ್ಲಿ ತಮಗೆ ಸಮರ್ಪಿಸಿದ ಅಭಿನಂದನೆಯ ಆಲೇಖವಿದು. ನಿಮ್ಮ ಸಾಧನೆಯ ಹರವುಗಳು ವಿಸ್ತರಿಸಲಿ. ಸೂರಾಲು ನಾರಾಯಣಮಡಿ, ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಬ್ರಹ್ಮಾವರ ತಾಲೂಕು. ಶ್ರೀ ನೀಲಾವರ ಸುರೇಂದ್ರಡಿಗ, ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ಜಿಲ್ಲೆ. ಸುಬ್ರಹ್ಮಣ್ಯ ಶೆಟ್ಟಿ, ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ ಕಾರ್ಯದರ್ಶಿಗಳು, ವಲೇರಿಯನ್ ಮ್ಯಾನೇಜರ್ಸ್ ಗೌರವ ಕೋಶಾಧ್ಯಕ್ಷರು, ನರೇಂದ್ರ ಕುಮಾರ್ ಕೋಟ, ಆರೂರು ತಿಮ್ಮಪ್ಪ ಶೆಟ್ಟಿ ಸಂಘಟನಾ ಕಾರ್ಯದರ್ಶಿಗಳು, 10/11/1919 ಸ್ಥಳ ಗುಡ್ಮಿ. ನಮಸ್ಕಾರ. ನವಂಬರ್ ತಿಂಗಳು ಬಂದಂಥ ಕೂಡಲೇ ನಮಗೆ ಎಲ್ಲೆಲ್ಲದ ಸಡಗರ. ನಾವು ಕೇವಲ ಒಂದೇ ದಿವಸ ರಾಜ್ಯೋತ್ಸವವನ್ನು ಆಚರಿಸಿಕೊಂಡು ನವಂಬರ್ 1 ಕನ್ನಡಿಗರ ಆಗೋದಿಲ್ಲ. ನಾನು 7 ಆಯಿತು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ. ಹಾಗೆ ಹಿರಿಯರನ್ನೆಲ್ಲ ಒಟ್ಟು ಸೇರಿಸಿ ಅವರ ಚಿಂತನೆಯಂತೆ ನಿರಂತರವಾದಂಥ ಕಾರ್ಯಚಟುವಟಿಕೆಗಳು ನಮ್ಮ ಉಡುಪಿ ಜಿಲ್ಲೆಯಾದ್ಯಂತ ನಡೀಬೇಕಂತ ಉದ್ದೇಶದಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಶಾಲೆಯತ್ತ ಸಾಹಿತ್ಯ ಇರಬಹುದು, ಹಿರಿಯರಡೆಗೆ ಸಾಹಿತ್ಯದ ನಡಿಗೆ ಇರಬಹುದು, ಮತ್ತು ಕವಿಕೃತಿ ಸಂಸ್ಕೃತಿ ಎನ್ನುವಂತಹ ಕಾರ್ಯಕ್ರಮಗಳು, ವಿಚಾರ ಸಂಕಿರಣಗಳು, ಹೀಗೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಿದೆ. ಅದರಲ್ಲಿ ಒಂದು ಮುಖ್ಯವಾದಂತಹ ಕಾರ್ಯಕ್ರಮ ಅಂತ ಹೇಳಿದರೆ ಹಿರಿಯರಡೆಗೆ ನಮ್ಮ ನಡಿಗೆ. ಆ ಹಿರಿಯರಡೆಗೆ ನಮ್ಮ ನಡಿಗೆ ಕಾರ್ಯಕ್ರಮವೂ ಕೂಡ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ. ಈಗಾಗಲೇ ನಾವು 102 ಜನರನ್ನು ಗೌರವಿಸಿದ್ದೇವೆ. ಇದು 103 ವ್ಯಕ್ತಿ. ಆಮೇಲೆ ಕಳೆದ 7 ವರ್ಷಗಳಿಂದ ಇನ್ನೊಂದು ವಿಶಿಷ್ಟವಾದ ಕಾರ್ಯಕ್ರಮ ಅಂತ ಹೇಳಿದರೆ ನವಂಬರ್ ತಿಂಗಳು 1 3rd ಕೂಡ ತಿಂಗಳ ಸಡಗರ ಅನ್ನುವಂಥ ಹೆಸರಿನಲ್ಲಿ ನಾವು ನಿರಂತರವಾದ ಕಾರ್ಯಕ್ರಮ ಮಾಡ್ತಿದ್ವಿ. ಈ ಕಾರ್ಯಕ್ರಮಕ್ಕೂ ಕೂಡ ನಮಗೆ ಆನಂದ್ ಸಿ ಕುಂದ್ರವರು, ಪ್ರವರ್ತಕರು, ಗೀತಾನಂದ ಫೌಂಡೇಶನ್ ಅವರು ನಮಗೆ ಸಹಕಾರ ಕೊಡ್ತಿದ್ದೀನಿ. ಇದನ್ನು ಈ ಸಂದರ್ಭದಲ್ಲಿ ಅವ್ರನ್ನ ಕೂಡ ನಾನು ನೆನೆಸ್ಕೊಳ್ತೇನೆ. ಈ ವರ್ಷ ನಮಗೆ ಮುಖ್ಯವಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಜಿಲ್ಲಾಡಳಿತ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯು ಕೂಡ ನಮಗೆ ಸಹಕಾರವನ್ನು ನೀಡ್ತಾ ಇದೆ. ನಮ್ಮ ಮುಖ್ಯವಾದ ಉದ್ದೇಶ ಏನಂತ ಹೇಳಿದರೆ ಎಲೆ ಮರೆಯ ಕಾಯಿಯಾಗಿರುವಂಥ ಮತ್ತು ಹಿರಿಯರಾಗಿದ್ದು ಈ ನಾಡು ನುಡಿ ಸಂಸ್ಕೃತಿ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ವಿಶಿಷ್ಟವಾದಂಥ ಸಾಧನೆ ಮಾಡಿದವರನ್ನು ಗುರುತಿಸುವುದು, ಜೊತೆಗೆ ಅವರ ಅನುಭವಗಳನ್ನು ದಾಖಲಿಸಿ ಪುಸ್ತಕ ರೂಪದಲ್ಲಿ ತರಬೇಕೆನ್ನುವಂಥ ಮುಖ್ಯ ಉದ್ದೇಶ ಇದೆ. ಈಗಾಗಲೇ ಆ ಕೆಲಸ ಆಗಬೇಕಾಗಿತ್ತು. 103 ಜನರದು ಆಗಿದೆ. ಮುಂದಿನ ದಿನಗಳಲ್ಲಿ ನಾವು ಇಷ್ಟು ಜನರದ್ದು ಅವರ ಕಿರು ಪರಿಚಯದೊಂದಿಗೆ ಪುಸ್ತಕವನ್ನು ಪ್ರಕಟ ಮಾಡಿ ಅದನ್ನು ಎಲ್ಲ ಕಡೆ ಎಲ್ಲ ಶಾಲಾ ಕಾಲೇಜುಗಳಿಗೂ ಕೂಡ ಉಚಿತವಾಗಿ ಕೊಡಬೇಕೆನ್ನುವಂತಹ ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಈ ತಾಲೂಕಿನ ಅಧ್ಯಕ್ಷರಾದಂಥ ಆತ್ಮೀಯರಾದಂತಹ ನಮ್ಮ ಸೂರಲ್ ನಾರಾಯಣಮಡಿ ಅವರು ಕಳೆದ ವರ್ಷನೇ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿದರು. ಅದು ಅನಿವಾರ್ಯ ಕಾರಣದಿಂದ ಮುಂದೆ ಹೋಗಿ ಅದು ಇವತ್ತು ಸುಯೋಗ ಬಂದಿದೆ ಅಂತೇಳಿ. ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಇಲ್ಲಿದ್ದಾರೆ. ನಮ್ಮ ಹಿಂದೆ ಈ ತಾಲೂಕಿನ ನಿಕಟಪೂರ್ವ ಪರಿಷತ್ತಿನ ಅಧ್ಯಕ್ಷರಾದಂಥ ಪ್ರೊಫೆಸರ್ ಉಪೇಂದ್ರ ಸ್ವಾಮೀಜಿಯವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಈ ವರ್ಷ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಕೂಡ ಆಗಿದ್ದಾರೆ, ಮತ್ತು ಹಿರಿಯರೆಲ್ಲರೂ ಕೂಡ ಇಲ್ಲಿದ್ದಾರೆ. ಇವರೆಲ್ಲರ ಸಮ್ಮುಖದಲ್ಲಿ ಕೂಡ ನಮಗೆ ಅವರನ್ನು ಗೌರವಿಸೋದು ಕೂಡ ನಮಗೆ ತುಂಬ ಖುಷಿ ಮತ್ತು ಆನಂದವನ್ನು ಕೊಟ್ಟಿದೆ. 100 ಕಾರ್ಯಕ್ರಮ ಈಗಾಗಲೇ ಅಮಾಸೆ ಬಯಲಿನಲ್ಲಿ ಗೋಪಾಲಕೃಷ್ಣ ಕೊಡುಗೆಯವರು ಮನೆಯಲ್ಲಿ ತುಂಬ ಚೆನ್ನಾಗಿ ನಡೆದಿತ್ತು.
ಇನ್ನು ಮುಂದಿನ ಕೆಲಸ ನಮ್ಮದೇನಂತೇಳಿ ಇದನ್ನೆಲ್ಲ ದಾಖಲೀಕರಣ ಮಾಡುವಂಥ ಕೆಲಸ. ಸರ್, ನೀವು ನಿಮ್ಮನೆ ಬಂದಿದೆ ಇವತ್ತು, ನಮಗೆ ಗೌರವಿಸೋದು ಮಾತ್ರ, ಮುಂದೆ ನಿಮ್ಮ ಸಂದರ್ಶನ ಮಾಡಬೇಕು, ನಾವೊಂದು ಪುಸ್ತಕ ತರ್ತೀವಿ, ಅದಕ್ಕೂ ಕೂಡ ನಿಮ್ಮ ಸಹಕಾರ ಕೊಡಬೇಕು ಅಂತ ಹೇಳಿ ಕೇಳ್ತೀವಿ. ಯಾಕಂದರೆ ಶಿವರಾಮ ಕಾರಂತರ ಬಗ್ಗೆ ಹೆಚ್ಚಿನ ವಿಚಾರಗಳು ತಿಳಿದಿದೆ, ನೀವು ಅವರ ನಿಕಟವರ್ತಿ ಆಗಿರೋದ್ರಿಂದ ಒಂದಷ್ಟು ವಿಚಾರಗಳು ಕೂಡ ನಿಮ್ಮಿಂದ ನಮಗೆ ತಿಳಿಲಿಕ್ಕೆ ಅನುಕೂಲ ಆಗುತ್ತೆ, ಅದು ಸಮಾಜದ ಇತರಿಗೂ ಕೂಡ ಮಾರ್ಗದರ್ಶನ ಆಗುತ್ತೆ ಎನ್ನುವಂತಹ ಉದ್ದೇಶ ನಮಗಿದೆ. ನಮಗೆ ಇದೆಲ್ಲ ದಾಖಲೀಕರಣ ಮಾಡುವ ಸಮಯದಲ್ಲಿ ನಾವು ಚಂದ್ರಶೇಖರ ಅವರನ್ನು ಮರಲಿಕ್ಕೆ ಸಾಧ್ಯತೆ ಇಲ್ಲ. ಅವರು ನಮ್ಮ ಇತ್ತೀಚಿನ ನಮ್ಮ ಅದೆಷ್ಟೋ ಕಾರ್ಯಕ್ರಮಗಳನ್ನು ದಾಖಲೀಕರಣ ಮಾಡಿ ಸಮಾಜಕ್ಕೆ ತಿಳಿಸ್ತಾ ಇದ್ದಾರೆ. ನಾವು ಇವರು ನಮ್ಮ ಹಂಪೆ ಯೂನಿವರ್ಸಿಟಿನಲ್ಲಿ ಇದಾಗಿದೆ ಉಪಕುಲಪತಿಯಾಗಿದ್ದಂಥ ಪ್ರೊಫೆಸರ್ ಮಲ್ಲೇಪುರ ವೆಂಕಟೇಶ್ ಅವರು ಕೂಡ ಒಂದು ಮಾತು ಹೇಳಿದ್ರು, ಅಡಿಗರೆ ನೀವು ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದೀರಿ, ಒಬ್ಬರು ಗೃಹಿಣಿಯನ್ನು ಸನ್ಮಾನ ಮಾಡಿದ್ದು ಕೂಡ ನಾನು ಫೇಸ್ಬುಕ್ ವಾಟ್ಸಪ್ನಲ್ಲಿ ನೋಡಿದೆ. ಉಡುಪಿ ಜಿಲ್ಲೆ ನಿರಂತರವಾದಂಥ ಒಂದು ಕನ್ನಡ ಚಟುವಟಿಕೆ ಮಾಡ್ತಿದೆ ಅಂತ ಹೇಳಿದಾಗ ನಮಗೆ ಆದ ಖುಷಿ ನಮಗೆ ಬೇರೆ, ಯಾಕಂದರೆ ಇದು ಬೇರೆಯವರಿಗೂ ಕೂಡ ಗಮನಿಸ್ತಾರೆ ಅನ್ನೋಂಥದ್ದು ಕೂಡ ನಾವು ಗಮನಿಸ್ತಿದ್ದೇವೆ. ರಾಮಚಂದ್ರ ಐತಾಳರು ಈಗಾಗಲೇ ಸಿನಿಮಾದಲ್ಲೂ ಕೂಡ ಅವರು ಅಭಿನಯ ಮಾಡಿದ್ದಾರೆ, ಮತ್ತು ನಮ್ಮ ಕುಂದಗನ್ನಡದ ಬಗ್ಗೆ ಸಾಕಷ್ಟು ಕೆಲಸ ಮಾಡಿದವರಿದ್ದಾರೆ. ಇವರು ನಮ್ಮ ಪಂಡಿತರಾದಂತಹ ಶಂಕರನಾರಾಯಣ ಅಡಿಗರು ಕೂಡ ಇಲ್ಲಿದ್ದಾರೆ. ಅವರು ಕೂಡ ಮೂರು ಭಾಷೆಯಲ್ಲೂ ಕೂಡ ಅವರು ನಾಲ್ಕು ಭಾಷೆಯಲ್ಲಿ ಪ್ರಾವೀಣ್ಯತೆಯನ್ನು ಪಡೆದವರು. ನಾನು ಹರ್ಷವಾಣಿಯಲ್ಲಿ ಅಂಕಣ ಬರೆಯುವ ಸಂದರ್ಭದಲ್ಲಿ ಮೊತ್ತ ಮೊದಲ ಅಂಕಣೇ ಅವರಿಂದ ಬರೆದು ನಾನು ಪ್ರಾರಂಭಿಸಿದ್ದೇನೆ. ಈಗಾಗಲೇ 30 ಹೆಚ್ಚು ಜನರ ಅಂಕಣಗಳನ್ನು ನಾನು ಬರೆದಿದ್ದಾರೆ. ಮತ್ತು ಶ್ರೀಕೃಷ್ಣ ಐತಾಳರು ಕೂಡ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭ ಯಾಕೆ ನೆನೆಸ್ಕೊಳ್ತೀನಿ ಅಂತ ಹೇಳಿದ್ರೆ ಸುಮಾರು 717 ಪ್ರೌಢಶಾಲೆಗಳಿಗೆ ಹೋಗಿ ಗಮಕ ವಾಚನ ಮತ್ತು ಪಠ್ಯಾಧಾರಿತ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಮತ್ತು ನಮ್ಮ ಉಡುಪರು ಉಮೇಶ್ ಉಡುಪರು ಕೂಡ ಇದ್ದಾರೆ. ಹೀಗಾಗಿ ಇಲ್ಲಿರುವಂತಹ ಎಲ್ಲರನ್ನೂ ಕೂಡ ನೆನೆಸ್ಕೊಳ್ತಾರೆ, ಎಲ್ಲರನ್ನು ಕೂಡ ನಾನು ಸ್ಮರಿಸ್ಕೊಳ್ತಾ ಒಂದು ಇಂತಹ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ದಾಖಲೀಕರಣ ಆಗಿರೋದು. ಆಮೇಲೆ ಸುಬ್ರಹ್ಮಣ್ಯ ಶೆಟ್ಟರು ಕೂಡ ನಮ್ಮ ಕಾರ್ಯದರ್ಶಿಗಳು ಬಂದಿದ್ದಾರೆ. ಅವರು ಕೂಡ ಕನ್ನಡ ದಿಂಡಿಮ ಎನ್ನುವಂಥ ಕಾರ್ಯಕ್ರಮ ಮೂಲಕ ಸಾಕಷ್ಟು ಕೆಲಸಗಳನ್ನು ಮಾಡಿದವರು. ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ ಅನ್ನೋ ಇನ್ನೊಬ್ಬರು ಕಾರ್ಯದರ್ಶಿಗಳು, ಎಲ್ಲರೂ ಮ್ಯಾನೇಜರ್ಸ್, ನಮ್ಮ ಕೋಶಾಧ್ಯಕ್ಷರು ಆರೂರು ತಿಮ್ಮಪ್ಪ ಶೆಟ್ಟರು ಮತ್ತು ನರೇಂದ್ರ ಕುಮಾರ್, ಹೀಗೆ ನಮ್ಮದೊಂದು ಒಳ್ಳೆಯ ತಂಡ ಅದು. ತಾಲೂಕು 7 ತಾಲೂಕಿನ ಅಧ್ಯಕ್ಷರು ಒಳಗೊಂಡಂಥ ಇದು ನಮಗೆ ವಸಂತ ಶೆಟ್ಟಿ ಬ್ರಹ್ಮ ಅವರು ಇರ್ಬೋದು, ಆನಂದ್ ಅವರು ಇರ್ಬೋದು, ಪ್ರಭಾಕರ್ ಶೆಟ್ಟಿ ಮತ್ತು ಡಾಕ್ಟರ್ ಕಿಶೋರ್ ಕುಮಾರ್, ಪುಂಡಲೀಕ ಮರಾಠಿಯನ್ನು ಒಳಗೊಂಡಂತೆ ಎಲ್ಲರೂ ಕೂಡ ನಮ್ಮ ಎಲ್ಲ ತಾಲೂಕು ಅಧ್ಯಕ್ಷರು ಕೂಡ ಇಂಥ ಕಾರ್ಯಕ್ರಮಗಳಲ್ಲಿ ನಮಗೆ ಸಕ್ರಿಯವಾಗಿ ನಮಗೆ ಬೆಂಬಲ ಕೊಡುತ್ತಿದ್ದರಿಂದ ಒಂದಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಸರ್ ನಿಮಗೆ ನಮ್ಮ ಎಲ್ಲರ ಪರವಾಗಿ ನಾವು ಶುಭ ಹಾರೈಸ್ತಿದ್ದೀನಿ ಸರ್. ವಿಶೇಷವಾಗಿ ಏನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಆದರೂ ಕೂಡ ನಮ್ಮ ಆನಂದ ಪೂಜಾರಿಯವರಿಗೆ, ನಾನು ಆನಂದ ಅಂತ ಕರೆಯಿದು, ಆನಂದ ಪೂಜಾರಿಯವರಿಗೆ ಇಲ್ಲಿ ನೆಲೆ ಇರಲಿಕ್ಕೆ ಸ್ಥಳವಿಲ್ಲದ ಸಂದರ್ಭದಲ್ಲಿ ನಾನು, ಆಗ ತುಂಬ ಬೆಲೆ ಇತ್ತು, ಆದರೂ ಕೂಡ 500 ರೂಪಾಯಿಗೆ 1 ಸೆಂಟ್ಸ್ನಂತೆ 5 ಸೆಂಟ್ಸ್ ಜಾಗವನ್ನು ಕೊಟ್ಟೆ. ನನಗೆ ಇವತ್ತು ತೃಪ್ತಿ ಇದೆ. ಆ 5 ಸೆಂಟ್ಸ್ ಜಾಗವನ್ನು ಆನಂದ ಪೂಜಾರಿಯವರಿಗೆ ಕೊಟ್ಟದ್ರಿಂದ ನಾನು ಬಹಳ 10 ಸೆಂಟ್ಸ್ ಬಹಳ ಸಂತೋಷ ಇದೆ ನನಗೆ. ಯಾಕೆ ಕೇಳಿದರೆ ಬಹಳ ಚೆನ್ನಾದಂತಹ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಈ ಪರಿಸರದವರಿಗೆ ಒಂದು ಸ್ವಚ್ಛತೆಯ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಿದ್ದಾರೆ. ಆ ಜಾಗೃತಿ ಮೂಡಿಸಿದರೂ ಕೂಡ ಅದನ್ನು ಸ್ವೀಕರಿಸದಿದ್ದರೆ ಅವರ ದೋಷವಿನಃ ಇವರದ್ದಲ್ಲ. ಮತ್ತು ಇಲ್ಲಿ ಒಂದು ರಸ್ತೆ ನಿರ್ಮಾಣಕ್ಕೂ ಕೂಡ ಹಗಲಿರುಳು ಶ್ರಮಿಸಿದವರಿದ್ದಾರೆ. ಬೆಳಿಗ್ಗೆ 6 ಗಂಟೆಗೆ ಶುರು ಮಾಡಿದರೆ, ದಿವೇನ್ ಪಾರ್ಕ್ನಲ್ಲೂ ಕೆಲಸ ಇದ್ದಿತ್ತು ಅವರಿಗೆ, ಕಾರಂತರಲ್ಲಿಯೂ ಹೋಗ್ತಿದ್ರು. ಅದರ ಮೊದಲು ಆ ಎಲ್ಲ ಕೆಲಸಗಳನ್ನು ಮಾಡುವ ಮೊದಲು ಈ ರಸ್ತೆ ನಿರ್ಮಾಣಕ್ಕೆ ಅಹರ್ನಿಶಿ ದುಡಿದವರಿದ್ದಾರೆ. ಈಗ ಬಹುಶಃ ಈ ಪರಿಸರದ ಜನರೆಲ್ಲರೂ ಕೂಡ ಇದರಲ್ಲೇ ಪ್ರಯಾಣ ಮಾಡ್ತಾರೆ ವಿನಃ ಆಚೆಗೊಂದು ರಸ್ತೆ ಇದೆ ಅದರಲ್ಲಿ ಹೋಗುವುದಿಲ್ಲ ಅವರು. ಬೇಕಾದಷ್ಟು ಅಲ್ಲಿ ಅಭ್ಯಂತರಗಳು ಇವೆ, ಅದೇನೇ ಇರಲಿ, ಅದು ಬದಿಯಲ್ಲಿರಲಿ, ಆದರೂ ಎಲ್ಲರಿಗೆ ಒಂದು ತಿರುಗಾಡಲಿಕ್ಕೆ ಸರಿಯಾದಂತಹ ಒಂದು ಮಾರ್ಗವನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ತುಂಬ ಪರಿಶ್ರಮ ಪಟ್ಟಿದ್ದಾರೆ. ನಮ್ಮ ಇತಿಹಾಸದಲ್ಲೆಲ್ಲ ಹೇಳ್ತಾರೆ, ಕೆರೆಯಂ ಕಟ್ಟಿಸು, ದೇವಾಲಯಂ ನಿರ್ಮಿಸು, ಮಾರ್ಗಂ ನಿರ್ಮಿಸು ಅಂತೆಲ್ಲ ಹೇಳ್ತಾರೆ. ಒಳ್ಳೆ ಮಾರ್ಗ ನಿರ್ಮಾಣ ಮಾಡಿದ್ದಾರೆ. ಅದನ್ನು ಇಷ್ಟಾಪೂರ್ತ ಕರ್ಮ ಅಂತ ಹೇಳ್ತಾರೆ. ನಮ್ಮಲ್ಲಿ ಇಷ್ಟಾಪೂರ್ತ ಅಂತ ಹೇಳಿದರೆ ಅವರಿಗೂ ಅದರಿಂದ ಪ್ರಯೋಜನ ಉಂಟು, ಸಮಾಜಕ್ಕೂ ಕೂಡ ಅದರಿಂದ ಪ್ರಯೋಜನ ಉಂಟು. ಅಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಅದು ಬಹುಶಃ ಇಹ ಪರಗಳ ಶ್ರೇಯಸ್ಸಿಗೆ ಅವರಿಗೆ ಕಾರಣವಾಗ್ತದೆ ಅಂತ ನಾನು ಅಭಿಮಾನದಿಂದ ಹೇಳುತ್ತೇನೆ. ಇನ್ನು ಅವರ ಮಕ್ಕಳಿಬ್ಬರು ನಮ್ಮ ವಿದ್ಯಾರ್ಥಿಗಳು,
ಬಹಳ ಸಂತೋಷದಿಂದ ಹೇಳಬೇಕಾದದ್ದು, ತುಂಬ ವಿನಮ್ರ ಸ್ವಭಾವ. ಒಬ್ಬನಿಗೆ ವಿನಯ ಅಂತ ಹೆಸರಿಟ್ಟಿದ್ದಾರೆ. ಅವನು ಆ ಹೆಸರಿಗೆ ಸಾರ್ಥಕವಾದಂಥ ಜೀವನ ನಡೆಸ್ತಾ ಇದ್ದಾನೆ. ಡಿ ವೈ ಎಸ್ ಪಿ, ಈಗ ಡಿ ಸಿ ಆಗಿದ್ದಾರೆ ಅವರು. ಆದ ವಿಜಯ ಅವನು ಇಲ್ಲಿ ಬಂದರೆ ಮಾಸ್ಟರ್ ಅಂತ ಕರೀದೆ ವಿನಃ ಮತ್ತೇನು ಕರೀತಿರ್ಲಿಲ್ಲ. ನಾನು ಬಹಳ ಸಂತೋಷದಿಂದ ನಮಗೆಲ್ಲ ಗೌರವವನ್ನು ಕೊಟ್ಟವನಿದ್ದಾನೆ. ಇಬ್ಬರು ಮಕ್ಕಳನ್ನು ಪಡೆದಿದ್ದಾರೆ, ಎರಡು ಕಣ್ಣುಗಳು ಅವರು. ಆ ಕಣ್ಣಿನ ರೂಪದಲ್ಲಿರುವಂತಹ ಮಕ್ಕಳು ಇವರ ಒಂದು ವೃದ್ಧಾಪ್ಯದಲ್ಲಿ ಅರ್ಥಾತ್ ಇಳಿ ವಯಸ್ಸಿನಲ್ಲಿ ಅವರ ಪೂರ್ಣ ಸಹಕಾರ. ಅವರು ಏನು ಮಾತೃದೇವೋಭವ ಪಿತೃದೇವೋಭವ ಅಂತ ನಾವು ಹೇಳ್ತೇವೆ ಉಪನಿಷತ್ನಲ್ಲಿ, ಅದೇ ರೀತಿಯಾಗಿ ಅವರು ನಡ್ಕೊಳ್ತಾರೆ ಎನ್ನುವ ವಿಶ್ವಾಸ ನನಗಿದೆ. ಆಮೇಲೆ ಕಾರಂತರ ಜೊತೆಗೆ ಯಾರಾದರೂ ಕೆಲಸ ಮಾಡಿದ್ದಾರೆಂದರೆ ಅದು ಬಹಳ ಒಂದು ಕಠಿಣವಾದ ವಿಷಯವೇ ಆಗಿದೆ. ಕಾರಂತರ ಜೊತೆಗೆ ಒಂದು 25-30 ವರ್ಷ ಇದ್ದಾರೆ ಅಂತ ಹೇಳಿದರೆ ಅದು ಬಹಳ ದೊಡ್ಡ ಸಾಧನೆ ಅಂತ ಹೇಳಬೇಕಾಗ್ತದೆ. ಆಮೇಲೆ ಲೀಲಾವತಿ ಕಾರಂತ್, ಅವರ ಮಿಸ್ಸೆಸ್, ಸಾಯಿ ಭಕ್ತರು, ಅವರು ಗಂಡನ ಹತ್ರ ಹೇಳಲಿಕ್ಕೆ ಸ್ವಲ್ಪ ಹೆದರಿಕೆ. ಆನಂದ ಪೂಜಾರಿಯವ್ರ ಹತ್ರ ಹೇಳಿದ್ರು, ನನಗೆ ಹೀಗೆ ಹೋಗಬೇಕು, ಸ್ವಲ್ಪ ನನ್ನ ಕರ್ಕೊಂಡು ಹೋಗ್ತಾರೆ. ಅದನ್ನು ಇವರು ನಡೆಸಿಕೊಡ್ತಿದ್ರು ಕಾರಂತ ಮುಖಾಂತರವಾಗಿ. ಹೀಗೆ ಒಂದು ಸಮಾಜದಲ್ಲಿ ನಾವು ಆದರ್ಶ ಅಂತ ಏನು ಕರಿತೇವೆ ಆ ಎಲ್ಲ ಆದರ್ಶಗಳನ್ನು ನಮ್ಮ ಆನಂದ ಪೂಜಾರಿಯವರು ಇಟ್ಕೊಂಡಿದ್ದಾರೆ. ಆಮೇಲೆ ಇಲ್ಲಿ ನೀವೆಲ್ಲ ನೆರೆದಿದ್ದೀರಿ, ಎಲ್ಲರೂ ಕೂಡ ಸಾಹಿತ್ಯದ ಒಂದು ವಿಷಯದ ಕಡೆ ತುಂಬ ಅಭಿಮಾನವನ್ನು ಇಟ್ಕೊಂಡವರು ಅಂತ ನಾನು ತಿಳಿತೇನೆ. ನಮ್ಮ ಸಿ ಉಪೇಂದ್ರ ಸೋಮಯಾಜಿಗಳು ನಮಗೆ ಬಂಧುಗಳು. ನಮ್ಮ ಅಪ್ಪ ಅವ್ರ ಮನೇಲೇ ವೇದಾಭ್ಯಾಸ ಎಲ್ಲ ಮಾಡಿದ್ದವರು ನರಸಿಂಹ ಸ್ವಾಮಿದ್ರಿಂದ. ಅಂಥ ಬಂಧುಗಳಿಗೆ ಇತ್ತೀಚೆಗಷ್ಟೇ ಪ್ರಶಸ್ತಿ ಬಂದಿದೆ ಅಂತ ಹೇಳಿದಾಗ ನನಗೆ ಅವರಿಗೆ ಬಂದ ಪ್ರಶಸ್ತಿ ಅಲ್ಲ, ನನಗೆ ಪ್ರಶಸ್ತಿ ಬಂದದ್ದು ನಾನು ತಿಳಿತೇನೆ. ಬಹಳ ಸಂತೋಷ ಆಯಿತು. ಶಕುತಿಯ ಕೊಡು ದೇವ ಕೊಡು ಯಮಗೆ ಶಕುತಿಯ, ತಿಳಿದು ಧನು ಮನ ಮಾಡಿ ಉಪಕರಿಸೆ ಜನ ಸೇವೆಗೆ, ನೀನೊಲಿದು ಮತಿ ನೀಡಿ ದೇವ ಕೊಡು ಯಮಗೆ ಶಕುತಿಯ, ನೇರ ಹಾದಿಯಲ್ಲಿ ನಡೆದು ನಿನ್ನ ಬೆಳಕಿನಲ್ಲಿ ನಾವು ಕೇಡುಬಾರದೊಲು ರಕ್ಷಿಸೆ, ಜಸದ ಜೀವನ ಸವೆಸೆ ಕೊಡು ಯಮಗೆ ಶಕುತಿಯ. ನಮಗೇನು ಸಿಗುವುದೆಂಬುದ ಮರೆತು ನೀಡಲೇನಿಹುದೆಂದು ನೆನೆವಂತೆ, ಸರ್ವರಿಗೂ ಸಂತಸವ ಹಂಚುತೆ, ಜೇನುಗೂಡಾಗಲಿ ಜಗದ ಸಂತೆ ಕೊಡು ಯಮಗೆ ಶಕುತಿಯ. ನೀ ಕರುಣ ಜಲವ ಹರಿಸಿ ಪಾವನಗೊಳಿಸೆಂಬ ಮನವ, ದೇಶ ಸೇವೆಗೆ ದೇಹ ನೀಡುವ ಮನವ ಕೊಡು ನೀ ಹರುಷದಿ ಕೊಡು ಯಮಗೆ ಶಕುತಿಯ, ಶಕುತಿಯ ಕೊಡು ದೇವ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಈ ಕನ್ನಡ ಸಾಹಿತ್ಯ ಪರಿಷತ್ತಿನವರು ಇಂದು ನನ್ನನ್ನು ಸನ್ಮಾನಿಸಿದ್ದಾರೆ. ಶಿವರಾಮ ಕಾರಂತರ ಹಿನ್ನೆಲೆಯನ್ನು ಎಲ್ಲರೂ ಹೇಳಿದ್ದಾರೆ. ಅವರೊಟ್ಟಿಗೆ ನಾನು 22 ವರ್ಷ ಕೆಲಸ ಮಾಡಿದ್ದೇನೆ ಎಂಬುದನ್ನು ಅವರು ಪ್ರಶಂಸೆ ಮಾಡ್ತಾ ಇದ್ದಾರೆ ನನಗೆ. ಆದರೆ ಶಿವರಾಮ ಕಾರಂತರಲ್ಲಿದ್ದ ಬಿಟ್ಟು ಇವತ್ತಿಗೆ ನಾನು 33 ವರ್ಷ ಆಯಿತು. ಆದ್ದರಿಂದ ಹೆಚ್ಚಿನ ನೆನಪು ನನಗೆ ಮಾಡಿಕೊಂಡು ಮಾತಾಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಆದರೆ ಅವರ ಕೆಲವು ಆದರ್ಶಗಳನ್ನು, ಶಿಸ್ತು, ನಿಯಮ, ಕೊಟ್ಟ ಮಾತನ್ನು ತಪ್ಪದೇ ಇರುವುದು, ಸಮಯದ ಪಾಲನೆ, ಇಂಥದ್ದನ್ನೆಲ್ಲ ನಾನು ಇವತ್ತಿಗೆ ಮೈಗೂಡಿಸಿಕೊಂಡಿದ್ದೇನೆ. ಯಾಕೆಂದರೆ ಅವರು ಕೊಟ್ಟ ದೊಡ್ಡ ಆಸ್ತಿ ಅಂದರೆ ಅದೇ ನಮಗೆ. ಬೇರೆ ಏನು ದುಡ್ಡಿನಲ್ಲಿ ಆಗಲಿ ಬೇರೆ ಯಾವುದೇ ವಿಚಾರದಲ್ಲಿ ನಮಗೆ ಕೊಡಲಿಲ್ಲ ಎಂಬುದು, ಅದನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ಮೆಚ್ಚಿದ್ದೇನೆ, ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇನೆ. ಯಾರೊಬ್ಬರಿಗೂ
ಯಾವ ಕಾರಣಕ್ಕೂ ಮನಸ್ಸು ನೋಯಿಸಬಾರದು ಅಂಥೇಳಿ ಅವರು ಹೇಳ್ತಾ ಇದ್ದಾರೆ. ಆದರೆ ಸತ್ಯವನ್ನು 8 ವರ್ಷ 19 ವರ್ಷ ಪ್ರಾಯದಲ್ಲಿ ಶಿವರಾಮ ಕಾರಂತರ ಪ್ರಿಂಟಿಂಗ್ ಪ್ರೆಸ್ಸಿನಲ್ಲಿ ಪ್ರೆಸ್ಸಿನ ಕೆಲಸ ಕಲೀಲಿಕ್ಕೆ ಅಂಥೇಳಿ ಅಲ್ಲಿಗೆ ಬಂದೆ. ಆದರೆ ಆಗ ಅವರಿಗೆ ಅಲ್ಲಿ ಒಬ್ಬ ಡ್ರೈವರನ ಅವಶ್ಯಕತೆ ಇದೆ ಅಂತ ಗೊತ್ತಾಗಿ, ನನಗೂ ಅದು ಗೊತ್ತಿತ್ತು ಆ ಕೆಲಸ. ಆದ್ದರಿಂದ ಆ ಪ್ರೆಸ್ಸಿನ ಕೆಲಸ ಮಾಡಿಕೊಂಡೇ ಅವರಿಗೆ ಡ್ರೈವರಾಗಿ ಕೂಡ ನಾನು ಇದ್ದೆ. ಕಡೆಗೆ ಪ್ರೆಸ್ಸಿನವರು ಎಲ್ಲರನ್ನೂ ಅವರು ಬಿಟ್ಟು ಆ ಊರಿನಿಂದ ಈ ಊರಿಗೆ ಬರುವಾಗ ನನ್ನನ್ನು ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ನಾನು ಪುತ್ತೂರಿನಲ್ಲಿ ಅವರೊಟ್ಟಿಗೆ ಇರುವಾಗಲೇ ನನಗೆ ಮದುವೆ ಆಯಿತು. ಇಲ್ಲಿಗೆ ಬಂದು ನಾನು ಇಲ್ಲಿ ಕೂಡ 11 ವರ್ಷಗಳ ಕಾಲ ಅವರೊಟ್ಟಿಗೆ ನಾನು ಇದ್ದೆ. 11 ವರ್ಷದ ಕೊನೆಯ ಕಾಲಕ್ಕಾಗುವಾಗ ಕಾರಣಾಂತರದಿಂದ ನಾನು ಅಲ್ಲಿಂದ ಕೆಲಸ ಬಿಡಬೇಕಾಯಿತು. ನನ್ನನ್ನು ನೀವೆಲ್ಲ ಒಂದು ಗುರುತಿಸಿ ಒಂದು ಸನ್ಮಾನ ಮಾಡಿದ್ದನ್ನು ನೋಡಿ ನನಗೆ ಆಶ್ಚರ್ಯ, ಆನಂದ ಎಲ್ಲವೂ ಒಟ್ಟಿಗೆ ಆಗಿದೆ. ಯಾಕೆಂದರೆ ನನಗೆ ಅಂಥ ಅರ್ಹತೆ ಇದೆಯೋ ಇಲ್ಲವೋ, ಯಾಕೆಂದರೆ ನಾನು ವಿದ್ಯಾವಂತ ಅಲ್ಲೇ ಅಲ್ಲ, ಬರೀ ಜೀವನಾನುಭವ ಮಾತ್ರ ನನಗೆ. ನಾನು ಶಾಲೆಗೆ ಹೋಗಿರೋದು ಬರೀ 1/5 ಕ್ಲಾಸ್ ಮಾತ್ರ. ಆದರೆ ಕರ್ನಾಟಕದಲ್ಲಿ ಶಿವರಾಮ ಕಾರಂತರೊಟ್ಟಿಗೆ 19 ಲಕ್ಷ ಕಿಲೋಮೀಟರ್ ಅವರನ್ನು ಪ್ರಯಾಣಕ್ಕೆ ಕರ್ಕೊಂಡು ಹೋಗಿದ್ದೇನೆ ನಾನು. ಆ ಹೋದಲ್ಲಿ ಎಲ್ಲ ಸಾಮಾನ್ಯವಾಗಿ ಡ್ರೈವರ್ಗಳು ಎಲ್ಲಾದರೂ ಹೊರಗಡೆ ಒಂದು ಹೋಟ್ಲಲ್ಲಿಯೋ ಎಲ್ಲೋ ಇದ್ದುಕೊಂಡು ಡ್ರೈವರ್ಗಳು ಸೇರಿಕೊಂಡು ಸುಮ್ಮನೆ ಬಚ್ಚಾಳಿತನ ಮಾತಾಡಿಕೊಂಡು ಇರುವುದು, ಒಂದೇ ಒಂದು ದಿವಸ ನಾನು ಆ ಕೆಲಸವನ್ನು ಮಾಡಲಿಲ್ಲ. ಅಲ್ಲಿ ಬಂದ ಮುಖ್ಯ ಜನಗಳು ಯಾವ ವಿಚಾರದಲ್ಲಿ ಏನನ್ನು ಮಾತಾಡಿದ್ದಾರೆ ಎಂಬುದನ್ನು ಆವಾಗ ರೆಕಾರ್ಡ್ ಮಾಡಿಕೊಳ್ಳುತ್ತಲೇ ಇದ್ದೆ. ಅದನ್ನು ನಾನು ಭಾರಿ ಆನಂದಿಸಿದವ ಆ ಕಾಲದಲ್ಲಿ. ಆದ್ದರಿಂದ ಶಿವರಾಮ ಕಾರಂತರು ನನಗೆ ಅನುಕೂಲ ಮಾಡಿ ಕೊಡದಿದ್ದರು, ಆ ಒಂದು ರೀತಿಯಲ್ಲಿ ಯಾರೂ ಕೊಡದಂಥ ಒಂದು ಅನುಕೂಲ ಅವರಿಂದ ನನಗೆ ಆಗಿದೆ. ಅದನ್ನು ನಾನು ಅಲ್ಲಗಳಿಲಿಕ್ಕೆ ಸಾಧ್ಯವೇ ಇಲ್ಲ. ಈ ರೀತಿಯಲ್ಲಿ ಅಲ್ಲಿ ಅಷ್ಟು ದಿವಸ ನಾನು ಮಾಡಿದ್ದೇನೆ. ಇವತ್ತು ಈ ದಿವಸ ನೀವು ಕನ್ನಡ ಸಾಹಿತ್ಯ ಪರಿಷತ್ತಿನವರು ಒಂದು ಮನೆಯ ಸದಸ್ಯರಾಗಿ ಪ್ರತಿಯೊಬ್ಬರು ಆತ್ಮ ಪ್ರೀತಿಯಿಂದ ಒಟ್ಟಾಗಿ ನನ್ನಂಥ ಒಬ್ಬ ಮನುಷ್ಯನನ್ನು ಈ ರೀತಿ ಸನ್ಮಾನಿಸಿದ್ದನ್ನು ಕಂಡು ನನಗೆ ನಿಜವಾಗಿ ಕಣ್ಣೀರೇ ಬಂದು ಹೋಯಿತು. ನಿಮ್ಮ ಒಗ್ಗಟ್ಟು, ನಿಮ್ಮ ಪರಸ್ಪರ ಪ್ರೀತಿ, ಅದು ನನ್ನ ಮೇಲೆ ಗೌರವವಾಗಿ ಮಾತಾಡಿದ ವಿಷಯವನ್ನು ಕೇಳಿ ನಿಜವಾಗಿ ನನಗೆ ಪರಮಾನಂದವಾಯಿತು. ನನ್ನ ಜೀವನದಲ್ಲಿ ನಾನು ಯಾರೂ ನನ್ನನ್ನು ಈ ರೀತಿ ಸನ್ಮಾನಿಸಿದ್ದೂ ಇಲ್ಲ, ಈ ರೀತಿ ಮಾತಾಡಿದ್ದಿಲ್ಲ, ಈ ರೀತಿ ತಿಳ್ಕೊಂಡವರು ಇಲ್ಲ. ಮುಖ್ಯವಾಗಿ ನಾನು ಈಗ ಹೇಳಬೇಕಾದ್ದು, ಆ ಕಾಲದಲ್ಲಿ ನಾನು ಈ ಊರು ಬಿಟ್ಟು ಹೋಗುವಂಥ ಒಂದು ಕಷ್ಟದ ಸನ್ನಿವೇಶದಲ್ಲಿ ನಮ್ಮ ಶಂಕರನಾರಾಯಣ ಅಡಿಗರು, ನಾನು ನಿನಗೆ ಒಂದು ನೆಲೆ ಕೊಡ್ತೇನೆ, ನೀನೊಂದು ಸಣ್ಣ ಒಂದು ಮನೆ ಮಾಡಿಕೊಂಡು ಅಲ್ಲಿ ಇರುವುದಾದರೆ ಇರು ಅಂತ ಅವರು ಒಂದು ಹೇಳಿ ನನ್ನನ್ನು ಈ ಊರಿನಲ್ಲಿ ಉಳಿಸಿಕೊಂಡವರು ಅವರು ಅಂತೇಳಿ ನಾನು ಈಗಲೂ ಸ್ಮರಿಸ್ತೇನೆ. ಒಂದು 7 ವರ್ಷದ ಹಿಂದೆ ಸಾಹಿತ್ಯ ಪರಿಷತ್ತು ಅಂದರೆ ಉಡುಪಿ ಕುಂದಾಪುರ, ಕುಂದಾಪುರ ಉಡುಪಿ ಕಾರ್ಕಳ ಇಷ್ಟು ಮಾತ್ರ. ಆದರೆ ಈ ಒಂದು 7 ವರ್ಷದ ಈ ಕಾಲ ಅವಧಿಯಲ್ಲಿ ಸಾಹಿತ್ಯ ಪರಿಷತ್ತು ಉಡುಪಿ ಜಿಲ್ಲೆಯ ಮೂಲೆ ಮೂಲೆಯನ್ನು ಹೋಗಿ ಸೇರಿದೆ, ಅಲ್ಲೆಲ್ಲ ತನ್ನ ಡಿಂಡಿಮವನ್ನು ಬಾರಿಸಿದೆ ಅಂತ ನಾವು ಅಭಿಮಾನದಿಂದ ಹೇಳ್ತೇವೆ ಅಂದರೆ ಅದಕ್ಕೆ ಕಾರಣ ನೀಲಾವರ ಸುರೇಂದ್ರ ಅಡಿಗರು, ಈ ಜಿಲ್ಲೆಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದವರು. ಅವರು ಅವ್ರನ್ನ ಕೊಂಡಾಡೋದಲ್ಲ, ವಾಸ್ತವವನ್ನು ಹೇಳುವಂಥದ್ದು. ಅವರು ಕೆಲಸ ಮಾಡ್ತಾರೆ, ಇತರರಿಂದ ಕೆಲಸ ಮಾಡಿಸ್ತಾರೆ, ಹಾಗೆ ಮಾಡುವವರು ಅನೇಕರು ಅವರಿಗೆ ಬೆಂಬಲವಾಗಿ ನಿಂತದ್ದರಿಂದ ಬಹುಶಃ ಅವರಿಗೆ ಈ ಒಂದು ಅಪೂರ್ವವಾದ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ನಾನು ಭಾವಿಸ್ತೇನೆ. ಅನೇಕ ಕಾರ್ಯಕ್ರಮಗಳಲ್ಲಿ ಇದೊಂದು ಹಿರಿಯರೆಡೆಗೆ ಸಾಹಿತ್ಯದ ನಡಿಗೆ ಅಂತ ಹೇಳುವಂಥದ್ದು. ಸಾಮಾನ್ಯ ಸಾಧಕರನ್ನೆಲ್ಲ ಗುರುತಿಸಿ ಎಲ್ಲೋ ಕರೆದು ಗೌರವಿಸ್ತಾರೆ, ಸಾಹಿತ್ಯ ಸಮ್ಮೇಳನದಲ್ಲಿ ಗೌರವಿಸ್ತಾರೆ, ಬೇರೆ ಸಂದರ್ಭದಲ್ಲಿ ಗೌರವಿಸ್ತಾರೆ. ಆದರೆ ಆಗ ಅದಕ್ಕೆ ಇನ್ನೊಂದು ಮುಖವಾಗಿರುವಂತಹ ಸಾಮಾನ್ಯ ಸಾಧಕರು ಅಲ್ಲ, ಅವರ ಸಾಧನೆ ದೊಡ್ಡದು, ಆದರೆ ಜನರ ದೃಷ್ಟಿಯಲ್ಲಿ ಅವರ ಸಾಧನೆ ಏನೂ ಇಲ್ಲ. ಆದರೆ ಅವರು ಸಮಾಜಕ್ಕೆ ನೀಡಿದಂತಹ ಕೊಡುಗೆಯನ್ನು ನಾವು ಗಮನಿಸಲೇಬೇಕಾಗತ್ತೆ. ಅವರು ಒಬ್ಬರು ಒಳ್ಳೆ ಅಡುಗೆ ಆಗಿರಬಹುದು, ಅಥವಾ ಯಾವುದೋ ಒಂದು ಗೃಹಿಣಿ ಆಗಿರ್ಬೋದು, ಅಥವಾ ಯಾವುದೋ ಒಂದು ಚಿತ್ರಕಲೆಯಲ್ಲಿ, ಅಥವಾ ಯಾವುದೋ ಒಂದು ಗ್ರಾಮೀಣ ಕಸುಬಲ್ಲಿ, ಇದೆಲ್ಲ ಅವರು ಅಪೂರ್ವವಾದ ಸಾಧನೆ ಮಾಡಿರ್ತಾರೆ. ಒಂದು ಸಂಸ್ಕೃತದಲ್ಲಿ ಒಂದು ಕಥೆ ಇದೆ, ಸಂಸ್ಕೃತದಲ್ಲಿ ಕನ್ನಡದಲ್ಲೂ ಇರ್ಬೋದು. ಅದು ಒಬ್ಬ ನಾವಿಕ ಹೋಗುವಾಗ ಪಂಡಿತ ಕೇಳ್ತಾನೆ, ನಿನಗೇನು ಗೊತ್ತು, ವೇದ ಗೊತ್ತಾ, ವಿಜ್ಞಾನ ಗೊತ್ತಾ, ಅಥವಾ ಶಾಸ್ತ್ರ ಗೊತ್ತಾ? ಅವನು, ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾನೆ.
ಕೊನೆಗೆ ಅಲ್ಲಿ ಬಿರುಗಾಳಿ ಬರುತ್ತೆ ಹೊಳೆಯಲ್ಲಿ. ಆಗ ದೋಣಿ ಮುಳುಗುವ ಸಂದರ್ಭದಲ್ಲಿ ಕೇಳ್ತಾನೆ, ನಿಮ್ಗೆ ಈಜು ಬರತ್ತಾ ಅಂತ. ಅವ ಇಲ್ಲ ಅಂದ. ನೋಡಿ, ನಿಮ್ಗೆ ಏನು ಗೊತ್ತಿದ್ರು ಪ್ರಯೋಜನ ಇಲ್ಲ, ಬದುಕಲಿಕ್ಕೆ ಇಲ್ಲಿ ಬೇಕಾದ್ದು ಈಜು, ಅದನ್ನು ನಾನು ಕಲ್ತ್ಕೊಂಡಿದ್ದೇನೆ, ನಾನು ಈಗ ಈ ದೋಣಿ ಬಿಟ್ಟು ಹಾರ್ತೇನೆ ಹೋಗ್ತೇನೆ ಅಂತ. ಅಂದರೆ ಅಲ್ಲಿ ಈಜು ಕೂಡ ಬಹಳ ಮಹತ್ವದ ಸ್ಥಾನ ಪಡೀತದೆ. ಹಾಗೆ ನೂರಾರು ಪ್ರಕಾರದಲ್ಲಿರುವಂತಹ ಕಸುಬುಗಳಿರ್ಬೋದು ಅಥವಾ ಬೇರೆ ಪ್ರವೃತ್ತಿಗಳಿರ್ಬೋದು, ಹವ್ಯಾಸಗಳಿರ್ಬೋದು, ಇವೆಲ್ಲ ಜನಸಾಮಾನ್ಯರಿಗೆ ಒಂದು ರೀತಿಯಲ್ಲಿ ಒಂದು ಪ್ರೇರಣೆ ಕೊಡುತ್ತೆ. ಈಗ ಇಲ್ಲಿ ಹೇಳಿದಾಗೆ ರಸ್ತೆಯನ್ನು ಮಾಡುವಂತಹ ಒಂದು ಕಾರ್ಯದಲ್ಲಿ ಇವರು ಹಗಲಿರುಳೂ ಶ್ರಮಿಸಿದರು ಅಂತ. ಬಹುಶಃ ಬೇರೆಯವ್ರಿಗೆ ಗೊತ್ತಿಲ್ಲ, ಆದರೆ ಇಲ್ಲಿ ಓಡಾಡೋರಿಗೆ ಗೊತ್ತಿರುತ್ತೆ, ಈ ರಸ್ತೆ ಆದ್ದರಿಂದ ನಮಗೆ ಇಲ್ಲಿ ಮನೆ ಹೋಗ್ಲಿಕ್ಕೆ ಆಯಿತು ಅಂತ ಹೇಳುವಂಥದ್ದು. ಆಗ ಬೇಡ ಅಂದರೂ ಆನಂದರ ನೆನಪು ಬರುತ್ತೆ ಅವರಿಗೆ. ಇನ್ನು ಉದ್ದೇಶಪೂರ್ವಕವಾಗಿ ಮರೆತು ಬಿಡಬೇಕು, ಅವರು ನನಗೆ ಸಹಕಾರ ಕೊಟ್ಟಿಲ್ಲ ಎಂಬ ಕಾರಣಕ್ಕೋಸ್ಕರ ಅವ್ರನ್ನ ನಾನು ನೆನಪು ಮಾಡೋದಿಲ್ಲ ಅಂದ್ಕೊಂಡೇ ನೆನಪು ಮಾಡ್ಕೊಳ್ಬೇಕಾಗತ್ತೆ. ಬಹುಶಃ ಜಯ ವಿಜಯರು ಮೂರೇ ಜನ್ಮವನ್ನು ಕೇಳಲಿಕ್ಕೆ ಕಾರಣ ನಾನು ದ್ವೇಷಿಸ್ತೇನೆ ಹರಿಯನ್ನು, ಆ ಹರಿಯನ್ನು ದ್ವೇಷಿಸುವಾಗ ಹರಿ 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 ಅಂತ ಹೇಳ್ತಿರ್ತಾರೆ. ಹೀಗಾಗಿ ಬೇಗ ಅವರು ಮೋಕ್ಷವನ್ನು ಪಡ್ಕೊಂಡ್ರು. ಹಾಗೆ ಬೇಡ ಅಂತಿದ್ದರೂ ಕೂಡ ಇವರನ್ನು ನೆನಪು ಮಾಡ್ಕೊಳ್ಬೇಕಾದಂತಹ ಒಂದು ಸಾಧನೆ ಮಾಡಿದವರು ಬೇಕಾದಷ್ಟು ಮಂದಿ ಇದ್ದಾರೆ. ಅಂಥವರನ್ನ ಗುರುತಿಸುವಂತಹ ಒಂದು ಮಹತ್ತರವಾದ ಕಾರ್ಯವನ್ನು ಸಾಹಿತ್ಯ ಪರಿಷತ್ತು, ಅದು ಸಾಹಿತ್ಯಿಕವಾದ ಚಟುವಟಿಕೆಯಲ್ಲ ಆದರೆ ಸಾಧನೆಯ ಚಟುವಟಿಕೆಯಲ್ಲಿ ಯಾವುದೋ ಒಂದು ಮೇರುವನ್ನು ಹೊಂದಿರುವಂತಹ ಒಂದು ವ್ಯಕ್ತಿಯನ್ನು ಗುರುತಿಸುವಂತಹ ಕಾರ್ಯಕ್ರಮದ ಮೂಲಕ ಈ ಜಿಲ್ಲೆಯ ಮೂಲೆಗಳನ್ನು ಸಂದರ್ಶಿಸಿ ಅಲ್ಲಿಯ ವ್ಯಕ್ತಿಗಳನ್ನು ಅವರ ಮನೆಯಲ್ಲೇ ಗೌರವಿಸುವಂಥ ಒಂದು ವಿನೂತನವಾದ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸುವಂತಹ ಒಂದು ಸಂದರ್ಭ 60ಕ್ಕಿಂತ ಹೆಚ್ಚಿಗೆ ಬಂದಿದೆ ಅಂತ ಹೇಳುವಂಥ ಒಂದು, ನೀವು ಲೆಕ್ಕ ಇಟ್ಟಿದ್ದೀರಡ್ಡಿಲ್ಲ, ನನಗೂ ಅದು ಒಂದು ಸಂತೋಷ. ಯಾಕಂದರೆ ಅಂತಹ ವ್ಯಕ್ತಿಗಳ ಸಾಧನೆಗಳನ್ನು ನನಗೆ ಕೇಳಲಿಕ್ಕಾಗತ್ತೆ, ವ್ಯಕ್ತಿಗಳನ್ನು ಪರಿಚಯ ಮಾಡಿಕೊಳ್ಳಿಕ್ಕಾಗತ್ತೆ, ಅದೊಂದು ಅಪೂರ್ವವಾದ ಒಂದು ಸಂದರ್ಭವೇ. ಹೀಗಾಗಿ ಇವತ್ತು ಆನಂದರ ಮಾತನ್ನು ಕೇಳಿದಾಗ ನಿಮ್ಮ ಹೃದಯದಿಂದ ಬಂದಂತಹ ಮಾತು, ಅದು ಕೃತಕವಾದ ಮಾತಲ್ಲ, ಅದು ಕಂಠಸ್ಥವಾದದ್ದಲ್ಲ, ಹೃದಯಸ್ಥವಾದ ಮಾತು ನಮ್ಮನ್ನು ಪ್ರಭಾವಗೊಳಿಸಿದೆ. ಹೀಗಾಗಿ ನಿಮ್ಮ ಆ ಒಂದು ಶಕ್ತಿಗೆ ನಮ್ಮ ನಮನಗಳು. ಇಂತಹ ಕಾರ್ಯಕ್ರಮಗಳು ಇನ್ನೂ ನಿರಂತರವಾಗಿ ನಡೀತಾ ಇರಲಿ ಎಂಬ ಹಾರೈಕೆಯೊಂದಿಗೆ ಆನಂದರ ಬದುಕು ಆನಂದಮಯವಾಗಿರಲಿ ಎಂಬುದಾಗಿ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ, ವಂದನೆಗಳನ್ನು ಸಲ್ಲಿಸ್ತಾ. ಇವತ್ತು ಮೂಗು ಪ್ರಕೃತಿಯಾದರೆ ಮೂಗುತಿ ಸಂಸ್ಕೃತಿ ಅಂತ, ಆ ಮೂಗು ಮುರಿಯುವುದು ವಿಕೃತಿ ಆಗ್ತದೆ. ಈ ಮಾತನ್ನು ಯಾಕೆ ಹೇಳಿದೇನೆ ಅಂದರೆ, ಕನ್ನಡ ಅಂದರೆ ಮೂಗು ಮುರಿಯುವಂತಹ ಸ್ಥಿತಿ ಇದ್ದಂಥ ಕಾಲದಲ್ಲಿ ನಮ್ಮ ನೀಲಾವರ ಸುರೇಂದ್ರ ಅಡಿಗಳು ಸಾಹಿತ್ಯದ ಬಗ್ಗೆ ಒಂದಿಷ್ಟು ಇಲ್ಲಿಯ ಜನರಿಗೆ, ನಮ್ಮ ಉಡುಪಿ ಜಿಲ್ಲಾ ಇದರ ಜನರಿಗೆ ಏನನ್ನೋ ಕೊಟ್ಟದ್ದಿದ್ದರೆ ಶ್ರೀಯುತ ನೀಲಾವರ ಸುರೇಂದ್ರ ಅಡಿಗಳು. ಈ ರೀತಿಯ ಕಾರ್ಯಕ್ರಮ ಇಷ್ಟವರೆಗೆ ನಾವು ಎಲ್ಲೂ ನೋಡಲಿಲ್ಲ. ಅಂದರೆ ಈ ಹಿಂದೆ ಅವರ ಅಧ್ಯಕ್ಷತೆಯಲ್ಲಿ ಏನೋ ಒಂದು ನಡ್ಕೊಂಡು ಬಂದಿದೆ, ಆ ಕನ್ನಡದ ಬಗ್ಗೆ ಕಂಪನ್ನು ಸೂಸ್ತಾ ಇದ್ದಾರೆ ಅನ್ನೋದು ಮೊದಲನೇದಾಗಿ ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾದ ಕೃತಜ್ಞತೆಗಳನ್ನು ಹೇಳಲೇಬೇಕು. ಯಾಕೆಂದರೆ ಶ್ರೀಯುತ ಆನಂದ ಪೂಜಾರಿ ಅವರು ಗುಂಡುಮೆಯಲ್ಲಿ ಎಷ್ಟೋ ಜನ ಇದ್ದಾರೆ, ನಾವು ಇವತ್ತು ನೋಡಿ ಇಂಥವರು ಅಂತ ನಮಗೆ ಗೊತ್ತಾದದ್ದು ಇವತ್ತು. ಅಂದರೆ ಕಾರಂತರ ಜೊತೆಯಲ್ಲಿ ಇದ್ದವರು ದಿವಸ ನೋಡ್ತೇವೆ, ನಾನು ಇಲ್ಲಿ ಯಕ್ಷಗಾನ ಕೇಂದ್ರ ಬರೋ ದಿವಸ ನೋಡ್ತೇನೆ, ಅವರನ್ನು ಮಾತಾಡಿಸುವ ಅವಕಾಶಗಳು ಸಿಕ್ಕಲಿಲ್ಲ. ಶ್ರೀಯುತ ಆನಂದ ಪೂಜಾರಿಯವರು ಹೇಳಿದಂತೆ ಶಿವರಾಮ್ ಕಾರಂತರು ಏನನ್ನು ಜೀವನದಲ್ಲಿ ಆ ಜನರಿಗೆ ಏನು ಹೇಳಿದ್ದಾರೆ, ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇನೆ ಅನ್ನೋದೇ ವಿಶೇಷ. ಅದರಿಂದ ತಮ್ಮ ಜೀವನದಲ್ಲೂ ಅದನ್ನು ಅಳವಡಿಸಿಕೊಂಡು ನಾವು ಇಲ್ಲಿ ಬಂದು ನೋಡಿದಾಗಲೂ ಕೂಡ ಬೇರೆ ಯಾರ್ದು ಫೋಟೋ ಇರಲಿಲ್ಲ. ಆ ಶಿವರಾಮ್ ಕಾರಂತರ ಇದಾದ ನಂತರ ಬಹುಶಃ ವಿವೇಕಾನಂದರನ್ನ ಜೀವನದ ಬಗ್ಗೆ ಅಳವಡಿಸಿಕೊಂಡು ತಮ್ಮ ಜೀವನವನ್ನು ಸಾಗಿಸಿದ್ದಾರೆ. ಏನೋ ನಾವು ಈ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಎಲ್ಲರೂ ಆಗಮಿಸಿ ಹಿರಿಯರೆಡೆಗೆ ಸಾಹಿತ್ಯದ ನಡಿಗೆ, ಇನ್ನು ಕಿರಿಯರೆಡೆಗೆ ಸಾಹಿತ್ಯದ ನಡಿಗೆ ಅದು ಕೂಡ ಆಗ್ತಾ ಇದೆ, ಇನ್ನು ಯುವಕರೆಡೆಗೆ ಸಾಹಿತ್ಯದ ನಡಿಗೆ. ಯಾಕಂದರೆ ಎಲ್ಲೋದ್ರೂ ನಾವು ನಿವೃತ್ತರಾದವರು ಮಾತ್ರ ಇರ್ತೇವೆ, ಅವರೆಲ್ಲ ಸೇರಿಕೊಳ್ಬೇಕನ್ನುವಂತಹ ಒಂದು ಅವಕಾಶದಿಂದ ನಮ್ಮ ಈ ಸಾಹಿತ್ಯ ಪರಿಷತ್ತಿನವರು ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ, ಅದನ್ನು ಗುರುತಿಸಿಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ನಿಮ್ಮನ್ನು ಗುರುತಿಸಿ ನಿಮ್ಮಿಂದ ಒಂದಿಷ್ಟು ಅನುಭವಗಳನ್ನು ನಾವು ಕೇಳಿ ತಿಳ್ಕೊಂಡಿದ್ದೇವೆ. ನಿಮ್ಮ ದಂಪತಿಗಳಿಗೆ ಸಾಹಿತ್ಯ ಪರಿಷತ್ತಿನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಆಗಮಿಸಿದ ಉಡುಪರು ಪ್ರಶಸ್ತಿ ವಿಜೇತರು, ಅದರಲ್ಲಿ ವಿಶೇಷ ಅಂದರೆ ಬಹುಶಃ ಅದಕ್ಕೆ ಅದನ್ನು ಹೇಳಿದ್ವಿ, ಯಾಕಂದರೆ ಅರ್ಜಿ ಹಾಕದೆ
ಸಿಕ್ಕಿರಬೇಕು ಅನ್ನೋದು ನನ್ನ ಅದೊಂದು ವಿಶೇಷವೇ ಶ್ರೀಯುತ ಉಪೇಂದ್ರ ಸ್ವಾಮೀಜಿಯವರಿಗೆ, ಶ್ರೀಯುತ ಶಂಕರಾನಾಡಿಗಳು, ನಮ್ಮ ಗುಂಡ್ಮೆಯಲ್ಲಿ ಭಾಸ್ಕರ ಮಯ್ಯರು, ಶಂಕರಾನಾಡಿಗಳು ಇವರೆಲ್ಲ ವಿದ್ವಾಂಸರಿದ್ದೇವೆ ನಾವೆಲ್ಲ. ಈಗ ಮೊದಲು ಶಿವರಾಮ್ ಕಾರಂತರು ನಾವು ಹಾಗೆ ನಮಗೆ ಹತ್ತಿರ ಇರಲಿಕ್ಕೆ ಹೋಗಿ ಬಹುಶಃ ನಾವು ಹಾದುಕೊಂಡೇ ಹೋಗ್ತಾ ಇದ್ವಿ ಅಂದರೆ ಅವರು. ಹೌದು, ಬಹುಶಃ ದೂರ ಇದ್ದರೆ ಇನ್ನೂ ಚಂದ ಬರ್ತಿತ್ತು ಅಂತ. ಆ ರೀತಿಯಲ್ಲಿ ಶ್ರೀಯುತ ಅಡಿಗಳಿಗೆ, ಆಯಿತಾನಲ ಅವರಿಗೆ, ಶ್ರೀಯುತ ಸುಬ್ರಹ್ಮಣ್ಯ ಶೆಟ್ಟಿಯವರಿಗೆ, ಮಡಿಯವರಿಗೆ, ಹಾಗೆ ವಿಶೇಷವಾಗಿ ಶ್ರೀಯುತ ಚಂದ್ರಶೇಖರ ನಾಡ್ರು, ಅದರಿಂದ ಎಲ್ಲರೂ ಹೆಸರು ಹೇಳಿ ಹುಡುಪರು ಹೇಳಿ, ಸಾಹಿತ್ಯ ಪರಿಷತ್ತಿನ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು. ಸ್ನೇಹಿತರೆ, ಇಲ್ಲಿ ನೋಡಿ, ಶಿವರಾಮ್ ಕಾರಂತ ಜೊತೆಗೆ ಶ್ರೀಯುತ ಆನಂದ್ ಪೂಜಾರಿಯವರು. ಈ ಫೋಟೋವನ್ನು ಮನೆಯ ಪ್ರಮುಖ ಸ್ಥಳದಲ್ಲಿ ಇವರು ಎಕ್ಸಿಬಿಟ್ ಮಾಡಿದ್ದಾರೆ, ಆನಂದ್ ಪೂಜಾರಿಯವರು. ಇದು ಆನಂದ್ ಪೂಜಾರಿಯವರಿಗೆ ಕಾರಂತರ ಮೇಲಿರುವ ಅಭಿಮಾನವನ್ನು ತೋರಿಸ್ತದೆ. ಕಾರಂತರ ತೀರಿ ಹೋಗಿ ಆಗಲೇ 22 ವರ್ಷ ಆಗಿದೆ. ಶಿವರಾಮ್ ಕಾರಂತನ ನಾವೆಲ್ಲ ಹೇಗೆ ಮರೆತು ಬಿಡ್ಲಿಲ್ವೋ ಅದಕ್ಕಿಂತ ಹೆಚ್ಚಾಗಿ ಆನಂದ್ ಪೂಜಾರಿಯವರು ನೆನಪಿಟ್ಟುಕೊಂಡಿದ್ದಾರೆ. ಶ್ರೀಯುತ ಆನಂದ್ ಪೂಜಾರಿಯವರಿಗೆ ಇಬ್ಬರು ಗಂಡು ಮಕ್ಕಳು, ಅದರಲ್ಲಿ ಒಬ್ಬರು ಇವರು ವಿಜಯಪ್ರಸಾದ್, ಇವರು ಮಂಗಳೂರಿನಲ್ಲಿ ಪೊಲೀಸ್ ಇಲಾಖೆಯಲ್ಲಿ DYSP ಆಗಿದ್ದಾರೆ. ಇನ್ನೊಬ್ಬರು MA ಮಾಡಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ.